ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂದರೆ ಕರ್ನಾಟಕ ಹೈಕೋರ್ಟ್ನಿಂದ ಹೊಸ ರಿಕ್ರೂಟ್ಮೆಂಟ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ನೋಡಿರಿ. ಫಸ್ಟ್ ಏನು ಹೇಳುತ್ತಪ್ಪ ಅಂದರೆ, ಅಧಿಸೂಚನೆ ಸಂಖ್ಯೆ HCRB ದಿನಾಂಕ 7 March 2022, ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಶೀಘ್ರ ಲಿಪಿಗಾರರ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ನೇಮಕಾತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7 April 2022. ಸೊ ನೋಡಿರಿ, ಈ ಹುದ್ದೆ ಇದೆಯಲ್ಲ, ಯಾವುದು ಕರೆದಿದ್ದಾರಪ್ಪ ಅಂದರೆ ಕೋರ್ಟ್ ಸೆಕ್ರೆಟರಿ, ಅಂದರೆ ಶೀಘ್ರ ಲಿಪಿಗಾರರ ಹುದ್ದೆಗಾಗಿ ನಿಮಗೇನಂದರೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಸೊ ಅದು ಅರ್ಜಿ ಆಹ್ವಾನ ಯಾವಾಗಿದೆಯಪ್ಪ ಅಂದರೆ, ಫಸ್ಟ್ ಡೇ ಬಂದು ಪ್ರಾರಂಭಿಕ ದಿನಾಂಕ ಯಾವಾಗಿದೆ ಅಂದರೆ 7 March 2022 ಇದೆ. ಅದೇ ತರನಾಗಿ ಅರ್ಜಿ ಯಾವಾಗ ಕೊನೆಗೊಳ್ಳುತ್ತಂದರೆ ನಿಮಗೆ 7 April 2022, ಅಂದರೆ ನಿಮಗೆ ಕಂಪ್ಲೀಟ್ ಒಂದು ತಿಂಗಳು ಟೈಮ್ ಇದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಸೊ ನೆಕ್ಸ್ಟ್ ನೋಡಿರಿ, ಎಷ್ಟು ಹುದ್ದೆ ಇದೆ ಅನ್ನೋದಕ್ಕೆ ಏನು ಹೇಳ್ತಾರೆ ಅಂದರೆ, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿಲ್ಲಿ 24 ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಶೀಘ್ರ ಲಿಪಿಗಾರರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕೆ ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೂ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ವೆಬ್ಸೈಟ್ HTTPS://karnataka.judiciary.kr.nic.in recruitment.php ಮೂಲಕ ಅರ್ಜಿ ಸಲ್ಲಿಸಬಹುದೆಂದು ಅಧಿಸೂಚಿಸಲಾಗಿದೆ. ಸೊ ನೋಡಿರಿ, ಇಲ್ಲಿ ನಿಮಗೆ ಟೋಟಲ್ ಎಷ್ಟು ಹುದ್ದೆಗಳಿವೆಯಪ್ಪ ಅಂದರೆ 54 ಹುದ್ದೆಗಳಿವೆ. ಯಾವ ಹುದ್ದೆ ಅಂದಪ್ಪ, ಶೀಘ್ರ ಲಿಪಿಗಾರರು ಅಂದರೆ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಅಂತ. ಸೊ ಅದೇ ತರನಾಗಿ ನಿಮಗೆ ಕೊನೆಯ ದಿನಾಂಕ ಆಗಲೇ ಹೇಳಿದ್ನಲ್ಲ, 7 April 2022. ಸೊ ನೀವು ಅರ್ಜಿಯನ್ನು ಯಾವುದ್ರ ಮೂಲಕ ಸಲ್ಲಿಸ್ಬೇಕಂದ್ರೆ, ಇಲ್ಲೊಂದು ಲಿಂಕ್ ಕೊಟ್ಟಿದ್ದಾರೆ, ಆ ಲಿಂಕ್ ಮೂಲಕ ಸಲ್ಲಿಸ್ಬೇಕು. ಯಾವುದಪ್ಪ ಅಂದರೆ https://karnatakajudiciary.kr.nic.in/recruitment.php, ಇದ್ರ ಮೂಲಕ ನೀವೇನಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ನೆಕ್ಸ್ಟ್ ನೋಡಿರಿ, ಕನಿಷ್ಠ ವಿದ್ಯಾರ್ಹತೆ ನೋಡೋಣ. ಅಭ್ಯರ್ಥಿಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾಗುವ SSLC ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ಅಂದರೆ ನೀವೇನು ಮಾಡಿರ್ಬೇಕಂದ್ರೆ, ಜಸ್ಟ್ SSLC ಪಾಸ್ ಆದರೆ ಸಾಕು, ಅಥವಾ ಅದರ ತತ್ಸಮಾನ್ ಪರೀಕ್ಷೆ ಯಾವುದಿರುತ್ತಲ್ಲ ಅದರಲ್ಲಿ ಉತ್ತೀರ್ಣ ಆಗಿದ್ರೆ ಸಾಕು, ನೀವು ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಅಥವಾ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಅಥವಾ ಟೆಕ್ನಿಕಲ್ ಬೋರ್ಡ್ ತಾಂತ್ರಿಕ ಮಂಡಳಿ ನಡೆಸುವ ಆಂಗ್ಲ ಕಮರ್ಷಿಯಲ್ ಪ್ರಾಕ್ಟೀಸ್ ಸೆಕ್ರೆಟರಿಯರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ನೋಡಿರಿ, ಒಂದು SSLC ಆದರೂ ಪಾಸಾಗಿರಬೇಕು, ಅಥವಾ ನೀವೇನಾದರೂ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವಂಥ ಅಥವಾ ಟೆಕ್ನಿಕಲ್ ಬೋರ್ಡ್ ನಡೆಸುವಂಥ ಆಂಗ್ಲ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾದಲ್ಲಿ ನೀವೇನಂದರೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ನೋಡಿರಿ, ಯಾವ ಪರೀಕ್ಷೆ ಅಂದರೆ ಆಂಗ್ಲ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಡಿಪ್ಲೊಮಾದಲ್ಲಿ ನೀವೇನಾಗಿರ್ಬೇಕಪ್ಪ ಅಂದರೆ ಉತ್ತೀರ್ಣರಾಗಿರಬೇಕು. ಅದೇ ತರನಾಗಿ ಟಿಪ್ಪಣಿ ಕೂಡ ಇದೆ ನೋಡಿರಿ, ಯಾರು ಪದವಿಯನ್ನು ಮಾಡಿರ್ತಾರಲ್ಲ ಅವರಿಗೆ ಜಾಸ್ತಿ ಆದ್ಯತೆಯನ್ನು ನೀಡಲಾಗುತ್ತದೆ. ಸೊ ಪದವಿಯನ್ನು ಹೊಂದಿದವರಿಗೆ ಜಾಸ್ತಿ ಏನಪ್ಪ ಅಂದರೆ ಆದ್ಯತೆಯನ್ನು ನೀಡಲಾಗುತ್ತದೆ. ನೆಕ್ಸ್ಟ್ ಏನು ಹೇಳುತ್ತಂದರೆ, ಆಂಗ್ಲ ಶೀಘ್ರ ಲಿಪಿ ಪ್ರೌಢ ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ನೆಕ್ಸ್ಟ್ ನೀವೇನಂದರೆ ಆಂಗ್ಲ ಪ್ರೌಢ ದರ್ಜೆ ಪರೀಕ್ಷೆ ಬರುತ್ತಲ್ಲ ಅಲ್ಲಿ ನೀವೇನಂದರೆ ಉತ್ತೀರ್ಣರಾಗಿರಬೇಕು, ಅಥವಾ ಆಂಗ್ಲ ಶೀಘ್ರ ಲಿಪಿ ಪ್ರೊಫಿಷಿಯನ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಒಂದು ನೀವೇನು ಮಾಡಿರ್ಬೇಕಂದ್ರೆ ಆಂಗ್ಲ ಶೀಘ್ರ ಲಿಪಿ ಪ್ರೌಢ ಪರೀಕ್ಷೆಯಲ್ಲಾದರೂ ಪಾಸಾಗಿರಬೇಕು, ಅಥವಾ ಆಂಗ್ಲ ಶೀಘ್ರ ಲಿಪಿ ಪ್ರೊಫಿಷಿಯನ್ಸಿ ಪರೀಕ್ಷೆಯಲ್ಲಾದರೂ ನೀವು ಉತ್ತೀರ್ಣರಾಗಿರಬೇಕು. ಜೊತೆಗೆ ಏನಪ್ಪ ಅಂದರೆ, ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ ಆಂಗ್ಲ ಪ್ರೌಢ ದರ್ಜೆ ಬೆರಳಚ್ಚು ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಜೊತೆಗೆ ನೋಡಿರಿ, ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಏನು ಮಾಡ್ತಾರಪ್ಪ ಅಂದರೆ, ಆಂಗ್ಲ ಪ್ರೌಢ ದರ್ಜೆ ಬೆರಳಚ್ಚು ಪರೀಕ್ಷೆ ನಡೆಸ್ತಾರೆ, ಅದರಲ್ಲಾದರೂ ಪಾಸಾಗಿರಬೇಕು, ಅಥವಾ ಅದರ ತತ್ಸಮಾನ್ ಪರೀಕ್ಷೆ ಯಾವುದಿದೆ ಅದರಲ್ಲಾದರೂ ನೀವು ಏನಂದರೆ ಉತ್ತೀರ್ಣರಾಗಿರಬೇಕು. ಜೊತೆಗೆ ನೋಡಿರಿ, ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಹೊಂದಿರಬೇಕು. ನಿಮಗೇನಪ್ಪ ಅಂದರೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಸೊ ಅದೇ ಥರನಾಗಿ ಕಂಪ್ಯೂಟರ್ ನಿರ್ವಹಣಾ ಜ್ಞಾನ ಎಂದರೆ ಏನಪ್ಪ ಅಂದರೆ, ಕಂಪ್ಯೂಟರ್ ಶಿಕ್ಷಣ ನೀಡುವ ಸಂಸ್ಥೆಯ ಪ್ರದಾನ ಮಾಡುವ ಕಂಪ್ಯೂಟರ್ ಬೇಸಿಕ್ ಕೋರ್ಸಿನ ಪ್ರಮಾಣಪತ್ರವನ್ನು ಹೊಂದಿರತಕ್ಕದ್ದು. ಅಂದರೆ ನಿಮಗೆ ಕಂಪ್ಯೂಟರ್ ಬೇಸಿಕ್ಸ್ ಕೋರ್ಸ್ ಇರುತ್ತಲ್ಲ ಅದರದ್ದು ನೀವೇನಂದ್ರಪ್ಪ ಪ್ರಮಾಣಪತ್ರವನ್ನು ಹೊಂದಿರಬೇಕು. ಅದನ್ನು ಯಾರು ನೀಡ್ತಾರೆ ಅಂದರೆ, ಕಂಪ್ಯೂಟರ್ ಶಿಕ್ಷಣ ನೀಡುವ ಸಂಸ್ಥೆ ಪ್ರದಾನ ಮಾಡುತ್ತೆ, ಅಂದರೆ ಅವ್ರು ಕೊಡ್ತಾರೆ. ಜೊತೆಗೆ ನೋಡಿರಿ, ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರಂದರೆ, ಕರ್ನಾಟಕ ಉಚ್ಚ ನ್ಯಾಯಾಲಯ ಅಧಿಕಾರಿ ಮತ್ತು ನೌಕರರ ಪರಿಷತ್ ವೇತನ ಶ್ರೇಣಿ ನಿಯಮ 2018 ಅನುಸಾರ ಅಂಗೀಕೃತ ಭತ್ಯೆಗಳೊಂದಿಗೆ 44,900 ರೂಪಾಯಿಯಿಂದ 142,400 ರೂಪಾಯಿ ಕೊಡ್ತಾರೆ. ಸೊ ನೋಡಿರಿ, ಇಲ್ಲಿ ನಿಮ್ಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದರೆ, 44,900 ರೂಪಾಯಿಯಿಂದ ನಿಮಗೆ 142,000 ರೂಪಾಯಿನ ಕೊಡ್ತಾರೆ. ಅದೇ ಥರನಾಗಿ ಸೇವಾ ಪರಿವೀಕ್ಷಣಾ ಅವಧಿ ಏನಿದೆ ನೋಡಿರಿ, ಅಭ್ಯರ್ಥಿಯು ನೇಮಕೊಂಡ ಪಕ್ಷದಲ್ಲಿ ಪ್ರಾರಂಭಿಕ 2 ವರ್ಷಗಳ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅವಧಿಗೆ ಪರಿವೀಕ್ಷಣಾರ್ಥಿಗಳಿರ್ತಾರೆ. ಅಂದರೆ ನಿಮಗೇನಂದರೆ ಪರಿವೀಕ್ಷಣ ಅಂದರೆ ಪ್ರೊಬೇಷನ್ ಪೀರಿಯಡ್ ಏನಂದರೆ, ಫಸ್ಟ್ ನಿಮಗೆ 2 ವರ್ಷ ಪ್ರೊಬೇಷನ್ ಪೀರಿಯಡ್ ಇರುತ್ತೆ, ಅವ್ರು ಇನ್ ಕೇಸ್ ಸ್ಯಾಟಿಸ್ಫೈ ಆಗಲಿಲ್ಲಪ್ಪ ಅಂದರೆ ಅದನ್ನು ಜಾಸ್ತಿ ಮಾಡ್ತಾರೆ. ಅದಕ್ಕೆ ಏನಂತ ಕರೀತಾರೆ ಅಂದರೆ ಸೇವಾ ಪರಿವೀಕ್ಷಣಾ ಅವಧಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿರಿ, ವಯೋಮಿತಿ ನೋಡಿರಿ,
ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕದಂದು ಎಲ್ಲ ಪ್ರವರ್ಗದವರು ಕನಿಷ್ಠ 18 ವರ್ಷದವರಾಗಿರಬೇಕು. ಗರಿಷ್ಠ ವಯೋಮಿತಿ ಕೆಳಕಂಡಂತೆ ಇರತಕ್ಕದ್ದು. ಸೊ ನೋಡಿರಿ, ನಿಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿರುತ್ತಲ್ಲಪ್ಪ, ಅದಕ್ಕೆ ನಿಮ್ಮದು ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕಂದ್ರೆ 18 ಆಗಿರಬೇಕು. ಅದೇ ಥರನಾಗಿ ನೀವೇನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಇತರ ಹಿಂದುಳಿದ ಜಾತಿಗಳ ಪ್ರವರ್ಗ ಒಂದಕ್ಕೆ ಸೇರಿದರೆ ನಿಮಗೆ ಗರಿಷ್ಠ 40 ವಯಸ್ಸು ಮೀರಿರಬಾರ್ದು. ಅಥವಾ ನೀವೇನಾದರೂ ಇತರೆ ಹಿಂದುಳಿದ ವರ್ಗ ಆದಂಥ 2A, 2B, 3A, 3B ಸೇರಿದರೆ ನಿಮಗೆ 38 ವರ್ಷ ದಾಟಿರಬಾರ್ದು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ 35 ವರ್ಷ ದಾಟಿರಬಾರ್ದು. ಸೊ ಇದೇನಪ್ಪ ಅಂದರೆ ನಿಮ್ಮ ಏಜ್ ಲಿಮಿಟ್. ಅದೇ ಥರನಾಗಿ ನೀವೇನಾದರೂ ಮಾಜಿ ಸೈನಿಕರಾಗಿದ್ದರೆ ನಿಮಗೆ ಎಷ್ಟು ಸೇವೆ ಸಲ್ಲಿಸಿರ್ತಿರಲ್ಲ ಅದ್ರ ಜೊತೆಗೆ 3 ವರ್ಷ ವಯೋಮಿತಿ ಸಡಿಲಿಕ್ಕೆ ಇರುತ್ತೆ. ಸೊ ಇಲ್ಲೊಂದಿಷ್ಟು ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊರಿ. ನೆಕ್ಸ್ಟ್ ನೋಡಿರಿ, ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂದರೆ ಟೋಟಲ್ ಆಗಲೇ ಹೇಳ್ದಂಗೆ 54 ಹುದ್ದೆಗಳು ಖಾಲಿ ಇದೆ. ಇಲ್ಲಿ ಏನಪ್ಪ ಅಂದರೆ ರಿಸರ್ವೇಷನ್ ಕೊಟ್ಟಿದ್ದಾರೆ. ಸೊ ನೋಡಿರಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳಿವೆ ಅಂದರೆ 20, ಪರಿಶಿಷ್ಟ ಜಾತಿದವ್ರಿಗೆ 6, ಪರಿಶಿಷ್ಟ ಪಂಗಡದವ್ರಿಗೆ 1, ಪ್ರವರ್ಗ 1ಕ್ಕೆ 3, ಪ್ರವರ್ಗ 2A 7, ಪ್ರವರ್ಗ 2B 2, ಪ್ರವರ್ಗ 3A 2, ಪ್ರವರ್ಗ 3B 3. ಟೋಟಲ್ ಎಷ್ಟಪ್ಪ ಅಂದರೆ 54 ಹುದ್ದೆಗಳಿವೆ. ಜೊತೆಗೆ ನೋಡಿರಿ, ಇದು ಡಿಸಬಿಲಿಟಿ ಬಗ್ಗೆ ಇದೆ. ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದರೆ ಕಲ್ಯಾಣ ಕರ್ನಾಟಕದಿಂದ ಎಷ್ಟು ಹುದ್ದೆಗಳಿವೆ ಅಂದರೆ ಅಲ್ಲಿ 44 ಇತ್ತು, ಇಲ್ಲಿ 10 ಹುದ್ದೆಗಳಿವೆ. ಟೋಟಲ್ 54 ಹುದ್ದೆಗಳಾಗುತ್ತೆ. ಸೊ ಇಲ್ಲಿ ನೋಡಿರಿ, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು ಹುದ್ದೆಗಳಿವೆಯಪ್ಪ ಅಂದರೆ 4 ಹುದ್ದೆಗಳಿವೆ. ಪರಿಶಿಷ್ಟ ಜಾತಿಯವ್ರಿಗೆ 2, ಪರಿಶಿಷ್ಟ ಪಂಗಡದವ್ರಿಗೆ 1, ಪ್ರವರ್ಗ 1ವರಿಗೆ 1, ಪ್ರವರ್ಗ 2A 1, ಪ್ರವರ್ಗ 2B 1. ಟೋಟಲ್ ಆಗಿ 10 ಹುದ್ದೆಗಳು. ಸಾಮಾನ್ಯ ಕರ್ನಾಟಕದಲ್ಲಿ ನಿಮ್ಗೆ ಏನಪ್ಪ ಅಂದರೆ 44, ಇಲ್ಲಿ 10. ಟೋಟಲ್ ಎಷ್ಟು ಹುದ್ದೆಗಳಿವೆ ಅಂದರೆ 54 ಹುದ್ದೆಗಳಿವೆ. ಅದೇ ಥರನಾಗಿ ಆಯ್ಕೆ ವಿಧಾನ ನೋಡಿರಿ, ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರಪ್ಪ ಅಂದರೆ ನಿಮಗೆ 2 ಟೆಸ್ಟ್ ಇರುತ್ತೆ. ಫಸ್ಟ್ ಟೆಸ್ಟ್ ಯಾವುದಪ್ಪ ಅಂದರೆ ಶೀಘ್ರಲಿಪಿ ಮತ್ತು ಬೆರಳಚ್ಚು ಪರೀಕ್ಷೆ ಇರುತ್ತೆ. ಅದಾದಮೇಲೆ ಮೌಖಿಕ ಪರೀಕ್ಷೆ ಐತೆ. ಸೊ ಶೀಘ್ರಲಿಪಿ ಮತ್ತು ಬೆರಳಚ್ಚು ಪರೀಕ್ಷೆಯಲ್ಲಿ ನಿಮ್ಗೆ ಎಷ್ಟು ಅಂಕಗಳಿರುತ್ತೆ ಅಂದರೆ 60 ಅಂಕಗಳಿರುತ್ತೆ. ಸೊ ನೀವು ಕನಿಷ್ಠ ಎಷ್ಟು ಅಂಕಗಳನ್ನು ಪಡಿಬೇಕಪ್ಪ ಅಂದರೆ ಈ ಪರೀಕ್ಷೆ ಪಾಸಾಗೋಕ್ಕೆ 60 ಅಂಕಗಳನ್ನು ಪಡಿಲೇಬೇಕು. ಅದೇ ಥರನಾಗಿ ಮೌಖಿಕ ಪರೀಕ್ಷೆ ಎಷ್ಟಕ್ಕಿರುತ್ತಪ್ಪ ಅಂದರೆ 20 ಮಾರ್ಕ್ಸಿಗಿರುತ್ತೆ. ಸೊ ನೀವು ಕನಿಷ್ಠ 10 ಮಾರ್ಕ್ಸ್ ಪಡೆದ್ರೆ ಮಾತ್ರ ಏನಂದರೆ ಈ ಪರೀಕ್ಷೆನ ಪಾಸಾಗ್ತೀರಾ. ಸೊ ಟೋಟಲ್ ನೋಡಿರಿ, ಗರಿಷ್ಠ ಅಂಕಗಳು 120 ಅಂಕಗಳಿರುತ್ತೆ. ಕನಿಷ್ಠ ನೀವು ಎಷ್ಟು ಹೋಗಬೇಕಪ್ಪ ಅಂದರೆ 70 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು. ಜೊತೆಗೆ ನೋಡಿರಿ, ಅರ್ಜಿ ಸಲ್ಲಿಸಲು ವಿಧಾನ ಆಗಲೇ ಹೇಳಿದ್ನಲ್ಲ, ನೀವೇನು ಮಾಡಬೇಕಂದ್ರೆ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಲಿಂಕ್ನ ಟೈಪ್ ಮಾಡಿ ಏನು ಮಾಡ್ಬೇಕಪ್ಪ ಅಂದರೆ ಗೂಗಲ್ ಮಾಡಬೇಕು. ಅವಾಗ ನಿಮಗೇನಂದರೆ ಅರ್ಜಿ ಸಲ್ಲಿಸೋಕ್ಕೆ ಓಪನ್ ಆಗುತ್ತೆ. ಯಾವ ಲಿಂಕ್ ಅಂದರೆ https://karnatakajudiciary.kr.nic.in/recruitment.php. ಈ ಲಿಂಕನ್ನು ನೀವು ಯೂಸ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ಥರನಾಗಿ ನಿಮಗೆ ಎಷ್ಟು ಪೇಮೆಂಟ್ ಇದೆ, ಅಪ್ಲಿಕೇಶನ್ ಫೀಸ್ ಏನಿದೆ ಅಂದರೆ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಹಾಗೂ ದೈಹಿಕ ವಿಕಲತೆ ಹೊಂದಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿದ ₹500 ಮಾತ್ರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು ಮತ್ತು ದೈಹಿಕ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ₹250 ಮಾತ್ರ ಅರ್ಜಿ ಶುಲ್ಕವನ್ನು ಮುಂದಿನ ಯಾವುದೇ ಮೂಲಕ ಸಂದಾಯ ಮಾಡಬಹುದು. ಅಂದರೆ ಯಾವುದೇ ವಿಧಾನಗಳ ಮೂಲಕ ಸಂದಾಯ ಮಾಡಬಹುದು. ಸೊ ನೋಡಿರಿ, ನೀವೇನಾದರೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಾಗಿದ್ದರೆ ಅಥವಾ OBC ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯಪ್ಪ ಅಂದರೆ ₹500 ಇದೆ. ಅದೇ ಥರ ನೀವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗೆ 1ಕ್ಕೆ ಸೇರಿದ್ದು ಮತ್ತು ದೈಹಿಕ ಅಂಗವಿಕಲರಾಗಿದ್ದರೆ ಅಂದರೆ ಪರ್ಸನ್ ವಿತ್ ಬೆಂಚ್ಮಾರ್ಕ್ ಡಿಸಬಿಲಿಟಿ PWD ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತಪ್ಪ ಅಂದರೆ ₹250 ಇರುತ್ತೆ. ಅದೇ ಥರನಾಗಿ ಅರ್ಜಿ ಏನಪ್ಪ ಅಂದರೆ ಅಮೌಂಟ್ನ ಹೆಂಗೆ ಪೇ ಮಾಡ್ಬೋದು ಅಂದರೆ ಆನ್ಲೈನ್ ಮೂಲಕ ಶುಲ್ಕ ಸಂದಾಯ ಯಾವ ಥರ ಇದೆ ಅಂದರೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿಯಲ್ಲಿ ಸೂಚಿಸಿದಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆನ್ಲೈನ್ ಪೇಮೆಂಟ್ ಗೇಟ್ವೇ ಮೂಲಕ ಶುಲ್ಕವನ್ನು ಸಂದಾಯ ಮಾಡತಕ್ಕದ್ದು. ಸೊ ನೋಡಿರಿ, ನೀವು ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಅಂದರೆ ಏನು ಮಾಡಬೇಕಂದ್ರೆ ಯಾವುದಪ್ಪ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆನ್ಲೈನ್ ಪೇಮೆಂಟ್ ಗೇಟ್ವೇ ಮೂಲಕ ಶುಲ್ಕವನ್ನು ಸಂದಾಯ ಮಾಡಬೇಕಾಗುತ್ತೆ. ಅಥವಾ ನೀವು ಚಾನಲ್ ಮೂಲಕ ಸಂದಾಯ ಮಾಡ್ತೀನಿ ಅಂದರೆ ಅದಕ್ಕೆ ಏನು ಮಾಡಬೇಕಂದ್ರೆ ಅಭ್ಯರ್ಥಿಗಳಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿಯಲ್ಲಿ ಸೂಚಿಸಿದಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ಲೈನ್ ಪೇಮೆಂಟ್ ಗೇಟ್ವೇ ಮೂಲಕ PDF ನಮೂನೆಯಲ್ಲಿ ಚಲನನ್ನು ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಯಾವುದೇ ಶಾಖೆಯಲ್ಲಿ ನಿಗದಿಪಡಿಸಿದ ಶುಲ್ಕವನ್ನು ಪಾವತಿ ಮಾಡತಕ್ಕದ್ದು. ಸೊ ನೋಡಿರಿ, ನಿಮಗೇನಂದರೆ ಒಂದು ಸರಿ ಆನ್ಲೈನ್ ಅರ್ಜಿ ಸಲ್ಲಿಸ್ತಿರಲ್ಲ, ಅವಾಗ ನಿಮಗೆ ಪೇಮೆಂಟ್ ಗೇಟ್ವೇಲಿ ಏನಪ್ಪ ಅಂದರೆ ಒಂದು PDF ಬರುತ್ತೆ. ಅಂದರೆ PDF ಬರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಅದೇನೆಂದರೆ ಚಲನ್ ರೂಪದಲ್ಲಿರುತ್ತೆ. ಅದನ್ನು ಯಾವುದೇ ಆದರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವೇನೆಂದರೆ ಫಿಲ್ ಮಾಡಿ ತುಂಬಬಹುದು. ಅದೇ ಥರನಾಗಿ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವಾಗಿದೆಯಪ್ಪ ಅಂದರೆ 7/4/2022 ರಾತ್ರಿ 11:59 ಇರುತ್ತೆ. ಅದೇ ಥರನೇ ನೀವೇನಾದರೂ ಶುಲ್ಕವನ್ನು ಆಫ್ಲೈನ್ ಮೂಲಕ ಅಥವಾ
ಆನ್ಲೈನ್ ಮೂಲಕ ಚಲನ್ ಮೂಲಕ ತುಂಬ್ತೀನಂದರೆ ಅದಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 12/4/2022. ಸೊ ನೋಡಿರಿ, ಇದೇನಪ್ಪ ಅಂದರೆ ಕರ್ನಾಟಕ ಹೈಕೋರ್ಟ್ನಲ್ಲಿರುವಂಥ ಶೀಘ್ರ ಲಿಪಿಗಾರರ ಹುದ್ದೆ ಬಗ್ಗೆ ಇರುವಂಥ ಮಾಹಿತಿ. ಇನ್ ಕೇಸ್ ನಿಮಗೆ ಈ ಮಾಹಿತಿಯಲ್ಲಿ ಏನಾದರೂ ಡೌಟ್ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೇನು ಮಾಡಿರ್ತೀವಪ್ಪ ಅಂದರೆ ಆಫಿಷಿಯಲ್ PDF ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನಿಮಗೆ ಆಫಿಷಿಯಲ್ PDF ಸಿಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.